ಸೊ ಮೊದಲೇ ಹೇಳಿದಾಗೆ ಸ್ಟಾರ್ಟಿಂಗ್ ಮೂರು ಸಿನಿಮಾಗಳು ದೊಡ್ಡ ಸ್ಟಾರ್ಗಳ ಜೊತೆ ನಿರ್ಮಾಣವನ್ನು ಮಾಡಿದ್ರಿ ಈಗ ಹೀರೋನೇ ಊಟ ಆಕ್ ಆ ಈ ಒಂದು ಒಂದು ಇರುತ್ತಲ್ಲ ಈ ಸಿನಿಮಾ ಮೇಲೆ ಪ್ರೀತಿಯಾಗಲಿ ಈ ಥರದ್ದೊಂದು ಪ್ರಯತ್ನ ಆಗಲಿ ಎಷ್ಟು ಖುಷಿ ಕೊಡ್ತಾಯಿದೆ ಸರ್ ಖುಷಿ ಆಗ್ತದೆ ಯಾಕಂದರೆ ಒಂದು ಸಿನಿಮಾ ಅನ್ನೋದು ದೊಡ್ಡ ಜವಾಬ್ದಾರಿ ಸರ್ ಅದು ಯಾಕೆಂದರೆ ನಾವು ಹೆಂಗೆ ಒಂದು ಅಡುಗೆ ಮಾಡಬೇಕಾದ್ರೆ ಹತ್ತಾರು ಪದಾರ್ಥ ಸೇರಿ ಒಂದು ಅಡುಗೆ ಆಗ್ತದೆ ಅದೇ ರೀತಿ ಒಂದು ಹತ್ತಾರು ಡಿಪಾರ್ಟ್ಮೆಂಟ್ ಸೇರಿ ಒಂದು ಸಿನಿಮಾ ಮಾಡಿದ್ವಿ ಇದರಲ್ಲಿ ಚಿಕ್ಕಣ್ಣ ಹೀರೋ ಅನ್ನೋದಕ್ಕಿಂತ ಹೆಚ್ಚಾಗಿ ಕಥೆನೇ ಇರೋ ಸರ್ ಸೊ ಜನ ಡಿಸೈಡ್ ಮಾಡಬೇಕು ಚಿಕ್ಕಣ್ಣ ಹೀರೋ ಮೆಟೀರಿಯಲ್ ಅಲ್ವೋ ಇಲ್ವೋ ಅನ್ನೋದು ಇಲ್ಲಿ ಇಲ್ಲಿ ತನಕ ಚಿಕ್ಕಣ್ಣವ್ರನ್ನ ನಾವು ನೋಡಿರೋ ರೀತಿನೇ ಬೇರೆ ಬಟ್ ನಾಯಕ ಅನ್ನೋ ಸೀನ್ ಕತೆ ಏನೇ ಇರ್ಬೋದು ಬಟ್ ಒಬ್ಬ ನಾಯಕನೂ ಅದೊಂದು ಬ್ರ್ಯಾಂಡ್ಸ್ ಹಿಂದೆ ಬೀಳ್ತು ಅಂತಂದ್ರೆ ಏನೋ ಒಂಥರ ಹೀರೋ ಆಗ್ಬಿಟ್ಟಿದ್ರೆ ಚಿಕ್ಕಣ ಅಂತ ಅನ್ಸುತ್ತೆ ಬಟ್ ನೀವು ಕತೆ ಕೇಳಿದಾಗ ಇದು ತುಂಬಾ ಆಕ್ಟ್ ಆಗಿದೆ ಚಿಕ್ಕಣವ್ರಿಗೆ ಅಂತ ಅನಿಸ್ತಾ ನಿಮಗೆ ಚಿಕ್ಕಣವ್ರಿಗೆ ತಲೆಲಿತ್ತು ಫಸ್ಟ್ ಓ ಒಂದೆರಡು ಮೂರು ಆಕ್ಷನ್ ಬ್ಲಾಕ್ ಇಡಬೇಕು ಅದು ಇದು ಅಂತೆಲ್ಲ ಎಲ್ಲ ಕತೆ ಕೇಳಿದೆ ಅಪ್ಪಾಜಿ ಇದು ನೀನೇ ಮಾಡ್ತಾ ಇದೀಯಾ ಏ ಇಲ್ಲ ಅಪ್ಪಾಜಿ ನಿನಕ್ ಪಿಚ್ ದಯವಿಟ್ಟು ಬೇಜಾರ್ ಮಾಡ್ಕೊಂಬಿಡ ಅಪ್ಪಾಜಿ ಜನ ಇಷ್ಟಪಡಲ್ಲ ಹಿಂಗೆ ಮಾಡೋಣ ಅಂಥೇಳಿ ಕೊನೆಯಲ್ಲಿ ಲಾಕ್ಡೌನಲ್ಲಿ ಕೂತ್ಕೊಂಡು ತರುಣ್ ಸುಧೀರ್ ಅವರು ಡೈರೆಕ್ಟ್ ಅನಿಲ್ ಅವರು ಡಾಕ್ಟರ್ ಸೂರ್ಯ ಅವರು ಆಮೇಲೆ ನಮ್ಮ ಒಂದಷ್ಟು ಇನ್ಪುಟ್ಸು ಯಶವರಿಂದನೂ ಬಂತು ದರ್ಶನವರಿಂದ ಒಂದಷ್ಟು ಇನ್ಪುಟ್ಸ್ ಬಂತು ಸೊ ಎಲ್ಲರದು ಅಕ್ಯುಮುಲೇಟ್ ಮಾಡಿ ಈ ಸಿನಿಮಾ ಮಾಡಿರೋದು ನಾನು ಹೇಳಲಿಲ್ವ ಹತ್ತಾರು ಜನ ಕೈ ಜೋಡಿಸಿದ್ದಕ್ಕೆ ಇದೊಂದು ಕಥೆ ಆಯಿತು ಕೇಳಿದಾಗ ಯಾವುದೋ ಒಂದು ಟೈಟ್ಲು ಅದು ಇದು ಅಂತ ಬಂತು ನಾನಂದೆ ಉಪಾಧ್ಯಕ್ಷ ಅಂತ ಇಟ್ಟರೆ ಚೆನ್ನಾಗಿರುತ್ತೆ ನೋಡಿ ಅಂತ ಏಯ್ ಹೌದಲ್ಲ ಸಖತ್ತಾಗಿದೆ ಅಂತೇಳಿ ಕೊನೆಗೆ ಉಪಾಧ್ಯಕ್ಷ ಒಬ್ರ ಹತ್ರ ಇತ್ತು ಅವ್ರ ಹತ್ರ ನಾವು ತೊಗೊಂಡು ಕೊನೆಗೆ ಉಪಾಧ್ಯಕ್ಷ ಅಂತೇಳಿ ಅನೌನ್ಸ್ ಮಾಡಿದ್ವಿ ಅಲ್ಲಿ ಕೂತಾಗ ನಾನು ಕ್ಲಿಯರಾಗಿ ಹೇಳ್ಬಿಟ್ಟೆ ನೋಡಿ ಒಂದು ಕೆಲಸ ಯಾವುದೇ ಕಾರಣಕ್ಕೂ ಈರೋಯಿಸಮ್ ಬೇಡ ಜನ ಚಿಕ್ಕಣ್ಣನ್ನು ಯಾವ ರೀತಿ ನೋಡೋಕ್ಕೆ ಇಷ್ಟಪಡ್ತಾರೆ ಆ ಚಿಕ್ಕಣ್ಣನ್ನು ಜನಗಳ ಮುಂದೆ ತೊಗೊಂಡೋಗಿ ನಿಲ್ಲಿಸೋಣ ಜನಕ್ಕೆ ನಾವು ಒಳ್ಳೆ ಕಂಟೆಂಟ್ ಕೊಟ್ಟರೆ ಜನ ಡಿಸೈಡ್ ಮಾಡ್ತಾರೆ ನಮಗೆ ಸಿನಿಮಾ ಗೆಲ್ಲೋವರೆಗೂ ಕಥೆನೇ ಇರೋ ಅಂಥೇಳಿ ಹಂಗೆ ಪ್ರಾರಂಭ ಆಯಿತು ಭಾಳ ಚೆನ್ನಾಗಿ ಕತೆ ಬಂತು ಕೊನೆಗೆ ಡೈರೆಕ್ಟ್ರು ನಮ್ಮ ಅವರು ಇದ್ದರು ಫೈನಲಿ ಅನಿಲ್ ಅವರು ಲಾಕ್ ಆಗಿ ಅನಿಲ್ ಅವರ ಮುಖಾಂತರ ಸಿನಿಮಾ ಮುಗೀತು ಅಧ್ಯಕ್ಷ ಒಂದು ಸೂಪರ್ ಹಿಟ್ ಸಿನಿಮಾ ಅದ್ರ ಸೀಕ್ವೆಲ್ ಆದರೆ ಅಂದರೆ ಅದು ಸ್ವಲ್ಪ ಒಂದು ಭಯ ಇರುತ್ತೆ ಸೀಕ್ವೆಲ್ ಜನ ಯಾವ ರೀತಿ ಸ್ವೀಕರಿಸ್ತಾರೆ ಆದಷ್ಟು ಸ್ವಲ್ಪ ಕಮ್ಮಿನೇ ಹೆಸರು ಸುದ್ದಿ ಮಾಡೋದು ಜಾಸ್ತಿ ಸೀಕ್ವೆಲ್ ಅಂತ ಸಿನಿಮಾ ಬಂದಾಗ ಬಟ್ ಇದು ಹಂಗೆ ಕಾಣಿಸ್ತಲ್ಲ ಅಧ್ಯಕ್ಷ ಏನಿತ್ತ ಅದ್ರ ಮಟ್ಟಿಗೆ ಈಗ ಸಿನಿಮಾದ ಕ್ವಾಲಿಟಿ ಮತ್ತೆ ಕಂಟೆಂಟ್ ಜನ ಇಷ್ಟಪಡ್ತಾ ಇದ್ದಾರೆ ಅಂದರೆ ನಿಮ್ಗೇನಾಗ್ತದೆ ಏನಾಗ್ತದೆ ಗೊತ್ತಾ ಸರ್ ಸಿನಿಮಾ ದೊಡ್ಡದಾಗ್ಲಿ ಚಿಕ್ಕದಾಗ್ಲಿ ಸರ್ ಶ್ರಮ ಒಂದೇ ನಾನು ಇವಾಗ ನೋಡ್ತಾ ಇದ್ದೀನಲ್ಲ ನೀವು ದೊಡ್ಡ ಸಿನಿಮಾ ನೀವು ದರ್ಶನ್ ಸರ್ ಸುದೀಪ್ ಸರ್ ಮುರಳಿ ಸರ್ನ ಹಾಕ್ಕೊಂಡು ಸಿನಿಮಾ ಮಾಡಿದ್ರು ಇದೇ ಶ್ರಮ ಚಿಕ್ಕಣ್ಣ ಅಲ್ಲದೆ ಹೊಸ ಫೇಸ್ನ ಕರ್ಕೊಂಬಂದು ಮಾಡಿದ್ರು ಇದೇ ಶ್ರಮ ಏನು ನಿಮಗೆ ಅದರಲ್ಲಿ ಈರೋ ಬದಲಾಗ್ತಾರೆ ಅಷ್ಟೇ ಆರ್ಟಿಸ್ಟ್ಗಳೆಲ್ಲ ಒಂದೇ ಇರ್ತಾರೆ ಈರೋ ಬದಲಾಗ್ತಾರೆ ಮೇಕಿಂಗ್ ಅಂದರೆ ವಿಷುವಲಿ ಒಂದು ಸ್ವಲ್ಪ ರಿಚ್ ಮಾಡ್ತಾ ಹೋಗ್ತೀವಿ ಅಷ್ಟೇ ಆಮೇಲೆ ಸಿನಿಮಾ ಅಂತ ಬಂದಾಗ ಸರ್ ಇವತ್ತಿನ ಕಾಲಘಟ್ಟದಲ್ಲಿ ಜನ ಸಿನಿಮಾ ನೋಡೋಕೆ ಬರೋದು ಅವ್ರ ಫ್ರಸ್ಟ್ರೇಷನ್ ಮರೆತು ನೆಮ್ಮದಿಯ ಖುಷಿಯಾಗಿ ನಾವು ಎರಡು ಎರಡುವರೆ ಅವರು ಒಂದು ಇನ್ನೂರು ರೂಪಾಯಿ ಒಂದು ನೂರು ರೂಪಾಯಿನೋ ಕೊಟ್ಬಿಟ್ಟು ಬರೋದು ಅವ್ರ ನೋವನ್ನ ಮರೆಯೋಕ್ಕೆ ಹೊರತು ನೋವು ಹೋಗಕಲ್ಲ ಸೊ ಈ ಸಿನಿಮಾ ಔಟ್ ಆ್ಯಂಡ್ ಔಟ್ ಫನ್ ಎಲಿಮೆಂಟು ಅಂದರೆ ಅಧ್ಯಕ್ಷ ಸೀಕ್ವೆಲ್ ಸ್ಟಾರ್ಟಿಂಗಲ್ಲಿ ಶರಣ್ಣವರು ಕತೆ ನರೇಟ್ ಮಾಡ್ತಾರೆ ಅದಾದಮೇಲೆ ಶರಣ್ಣವರು ಕತೆ ಸಿನಿಮಾಗೆ ಬರ್ತಾರೆ ಅಂದರೆ ಮಧ್ಯದಲ್ಲಿ ಬರ್ತಾರೆ ಬಂದು ಅವ್ರೇನು ಅವ್ರದ್ದೇನು ರೋಲ್ ಇದೆ ಅದನ್ನು ಅವ್ರು ಮಾಡಿದ್ದಾರೆ ಆದರೆ ಅಲ್ಲಿ ನೀವು ಅಧ್ಯಕ್ಷ ಅಲ್ಲಿ ಯಾರ್ಯಾರು ಆರ್ಟಿಸ್ಟ್ ಇದ್ರಲ್ಲ ಸರ್ ಅದಕ್ಕಿಂತ ಹೆಚ್ಚಿನ ರೀತಿಯ ಆರ್ಟಿಸ್ಟ್ ಇದರಲ್ಲಿದ್ದಾರೆ ನಮಗಿದೇನಂದರೆ ಯಾಕಂದರೆ ಒಂದು ಅಧ್ಯಕ್ಷ ನಮ್ಮಲ್ಲಿ ಒಂದು ಮೈಲಿಗಲ್ ಸೃಷ್ಟಿ ಮಾಡ್ತು ಅದನ್ನು ನಾವೆಲ್ಲೂ ಕಿಂಚಿತ್ತು ಡ್ರಾಪ್ ಮಾಡಬಾರ್ದು ಅಂತೇಳಿ ನಮಗೆ ಅದಕ್ಕೆ ಅದಕ್ಕೆ ಮೀರೋ ಕಂತೂ ಆಗಲ್ಲ ಆ ಲೆವೆಲಿಗೆ ಬರಬೇಕು ಅಂತೇಳಿ ನಾವು ಮಾಡಿದ್ದೀವಿ ಸರ್